ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅರ್ಪಿಸುವ ರೋಹಿಣಿ ಪಿಕ್ಚರ್ಸ್ ರವರ ಚಲನಚಿತ್ರ ಬ್ರಹ್ಮ ವಿಷ್ಣು ಮಹೇಶ್ವರ. ಸಂಭಾಷಣೆ ಮತ್ತು ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ವಿಜಯಾನಂದ್. ಛಾಯಾಗ್ರಹಣ ಆರ್ ದೇವಿ ಪ್ರಸಾದ್. ನಿರ್ಮಾಪಕರು ಅನುರಾಧ ಸಿಂಗ್, ದುಷ್ಯಂತ್ ಸಿಂಗ್ ಮತ್ತು ಅಮೃತ ಸಿಂಗ್. ಚಿತ್ರಕಥೆ ಮತ್ತು ನಿರ್ದೇಶನ ದಿವಂಗತ ರಾಜಾಚಂದ್ರ. ಮೈಲಾರ್ಡ್, ಈ ಅಪರಾಧಿ ಮಾದಕ ವಸ್ತುಗಳನ್ನು ಮಾರ್ತಿರುವಾಗಲೇ ಪೊಲೀಸ್ನವರು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈತನ ಮುಂದೆ ನಿಂತು ಸಾಕ್ಷಿ ಹೇಳಿ ನ್ಯಾಯ ಉಳಿಸಕ್ಕೆ ಒಂದು ಸಾಕ್ಷಿನೂ ಸಿಗ್ತಿಲ್ಲ. ಅದರ ಬದಲು ಇಂಥ ದೇಶ ದ್ರೋಹಿಗಳನ್ನು ಉಳಿಸೋಕೆ ಈ ನಮ್ಮ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ. ಇದು ನಮ್ಮ ದುರಾದೃಷ್ಟ. ಯುವರ್ ಆನರ್, ಈ ಆಪಾದಿತ ಕೇವಲ ಆಯುಧ ಇದ್ದ ಹಾಗೆ. ಇವನನ್ನು ಶಿಕ್ಷಿಸಿ ಏನೂ ಪ್ರಯೋಜನ ಇಲ್ಲ. ಈ ಆಯುಧ ಹಿಡಿದಿರೋನು ಸಹಸ್ರ ಮುಖಗಳು ಸಾವಿರಾರು ಕೈಗಳು ಇರೋ ನರರೂಪ ರಾಕ್ಷಸ. ಅವನು ತುಂಬಾ ಚಿಕ್ಕ ಪ್ರಾಯದಲ್ಲೇ ಒಂದಾದ ಮೂವರು ಮಿತ್ರರು ಒಬ್ಬನಿಗಾಗಿ ಇನ್ನೊಬ್ಬ ಪ್ರಾಣ ಕೊಡುವ ಪ್ರಾಣ ಸ್ನೇಹಿತರಾಗುವರು. ಇವರನ್ನು ಕಂಡು ಊರಿಗೆ ಊರೇ ಹೇಳ್ತಿತ್ತು, ಆದರ್ಶ ಸ್ನೇಹಿತರೆಂದರೆ ಹೀಗಿರಬೇಕು ಎಂದು. ಮಾದಕ ವಸ್ತು ಕಳ್ಳಸಾಗಾಣಿಕೆದಾರ ನಂದಿ ತನ್ನ ಮಗನಿಂದಲೇ ಜೈಲು ಪಾಲಾಗುವನು. ಜೈಲಿನಿಂದ ಬಂದ ನಂದಿ ಮಗನನ್ನು ಅಲ್ಲೇ ಬಿಟ್ಟು ಹೆಂಡತಿ ಮಗಳ ಜೊತೆ ಹೊರಟೋಗುತ್ತಾನೆ. ಎಂದೆಂದಿಗೂ ಒಂದಾಗಿ ಹೀಗೆ ಆನಂದದ ಗುಯ್ಯಾಲ ಮೇಲೆ ಹೂಗಾಟವಾಡೋದು ನಾವು, ನಾವು ಸಂಗೀತ ಹಾಡೋರು ನಾವು, ನಾವು ಹೂಗಾಟವಾಡೋರು ನಾವು, ನಾವು ಸಂಗೀತ ಹಾಡೋರು ನಾವು, ನಾವು ಅನಾಥನಾದ ಮಹೇಶ್ವರನನ್ನು ಗೆಳೆಯ ಬ್ರಹ್ಮೇಂದ್ರ ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಸಹೋದರನಂತೆ ಬೆಳೆಸುತ್ತಾನೆ. ನಾರಾಯಣನು ಬ್ರಹ್ಮೇಂದ್ರನ ಆಶ್ರಯದಲ್ಲಿ ಬೆಳೆಯುತ್ತಿದ್ದ. ಬ್ರಹ್ಮೇಂದ್ರನ ತಂದೆ ಮೂವರನ್ನು ಬಹಳ ಮುದ್ದಿನಿಂದಲೇ ಬೆಳೆಸಿ ಮಗನನ್ನು ಡಾಕ್ಟರ್ನನ್ನಾಗಿ, ಅವನ ಗೆಳೆಯ ಮಹೇಶ್ವರನನ್ನು ಇನ್ಸ್ಪೆಕ್ಟರ್ನಾಗಿ, ಚಿಕ್ಕವನಾದ ನಾರಾಯಣನನ್ನು ವಕೀಲನನ್ನಾಗಿ ಮಾಡುತ್ತಾರೆ. ಮಾದಕ ವಸ್ತು ಮಾರಾಟಗಾರರಿಂದ ಚಾಕು ಏಟುತ್ತಿದ್ದವನೊಬ್ಬನನ್ನು ಬ್ರಹ್ಮೇಂದ್ರ ಬದುಕಿಸುತ್ತಾನೆ. ಮಹೇಶ್ವರ ಕದಿಮರನ್ನು ಹಿಡಿದು ಜೈಲಿಗಟ್ಟುತ್ತಾನೆ. ನಾರಾಯಣ ಕದಿಮರಿಗೆ ಶಿಕ್ಷೆ ಕೊಡಿಸುತ್ತಾನೆ. ಇದರಿಂದ ಸಿಟ್ಟಿಗೆದ್ದ ನಂದಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮಟ್ಟ ಹಾಕಲು ತಂತ್ರ ಹುಡುತ್ತಾನೆ. ಹಲೋ, ಸದಾಶಿವನಗರದಲ್ಲಿ ಡಾಕ್ಟರ್ ಬ್ರಹ್ಮೇಂದ್ರ ಅವರು ಒಬ್ಬನ ಕೊಲೆ ಮಾಡಿದ್ದಾರೆ ಸರ್. ಏನು, ಎಲ್ಲಿ? ಹೆಣನ ಬ್ರಹ್ಮೇಂದ್ರ ಅವರೇ ಕಾರಲ್ಲಿ ಹಾಕೊಂಡು ಆಸ್ಪತ್ರೆ ತಗೊಂಡು ಹೋಗಿದ್ದಾರೆ ಸರ್. ಓ ಗಾಡ್, ಆವೇಶದಲ್ಲಿ ಇವನು ಇನ್ಯಾವ ಇಕ್ಕಟ್ಟಿನಲ್ಲಿ ನನ್ನನ್ನು ಸಿಕ್ಕಿಸ್ತಾನ? ಸಾರಿ ಫ್ರೆಂಡ್, ಬರಕ್ ಲೇಟ್ ಆಯ್ತು. ಅದಿರ್ಲಿ, ಆಪರೇಷನ್ ಸಕ್ಸಸ್ ತಾನೇ? ಡಬಲ್ ಸಕ್ಸಸ್. ಅಬ್ಬಾ, ಆ ದೇವರಿಗೆ ಸಾವಿರ ತೆಂಗಿನಕಾಯಿ ಓಡಿಸ್ಬೇಕು. ಐ ಆಮ್ ವೆರಿ ಹ್ಯಾಪಿ. But I am not happy. ಯಾಕೆ? ಏನೋ ಇದು ದಿಢೀರ್ ಪ್ರತ್ಯಕ್ಷ. ಒಂದು ಕೇಸಿನ ವಿಷಯ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಕೇಸು? ಸೂಟ್ ಕೇಸಾ, ಬ್ರೀಫ್ ಕೇಸಾ? ಶಟ್ ಅಪ್. ಡಾಕ್ಟರ್ ಬ್ರಹ್ಮೇಂದ್ರ ಜಗಳ ಕಾದು ಹೊಡೆದಾಡಿ ಒಬ್ಬ ಮನುಷ್ಯನ ಸಾಯಿಸ್ಬಿಟ್ರಲ್ಲ, ಆ ಕೇಸು. ಇನ್ಸ್ಪೆಕ್ಟರ್, ಆ ಮನುಷ್ಯನ ಈ ಡಾಕ್ಟರೇ ಕೊಲೆ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಯು ಆರ್ ಎ ಗವರ್ಮೆಂಟ್ ಲಾಯರ್, ಡೋಂಟ್ ಪೋಕ್ ಯೋರ್ ಡರ್ಟಿ ನೋಸ್ ಇನ್ ದಿಸ್ ಅಫೇರ್. ಡಾಕ್ಟರ್, ನೀವು ಜಗಳದಲ್ಲಿ ಒಬ್ಬ ಮನುಷ್ಯನ ಕೊಲೆ ಮಾಡಿದ್ದು ನಿಜ ತಾನೆ? ಇನ್ಸ್ಪೆಕ್ಟರ್, ಜಸ್ಟ್ ಎ ಮಿನಿಟ್. ಇನ್ಸ್ಪೆಕ್ಟರ್,
ನೀವು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಿರೋ ಮನುಷ್ಯ ಈತನೇ. ಆಸ್ ಎ ಡಾಕ್ಟರ್ ಐ ಕ್ಯಾನ್ ಸರ್ಟಿಫೈ ಈಸ್ ನಾಟ್ ಡೆಡ್ ಬಟ್ ಅಲೈವ್. ಏನಾಗಿತ್ತು ನಿಮಗೆ? ನಮ್ ಗ್ಯಾಂಗ್ ಮನುಷ್ಯ ಒಬ್ಬ ಡಾಕ್ಟರ್ ಸಾಯಿಸ್ಬೇಕಂತ ಚಾಕು ಎಸ್ತ, ಅದು ಗುರಿ ತಪ್ಪಿ ನನ್ ಮೇಲೆ ಬಿತ್ತು. ಡಾಕ್ಟರ್ ದೇವ್ರು, ಆಪರೇಷನ್ ಮಾಡಿ ನನ್ನ ಪ್ರಾಣ ಉಳಿಸಿದ್ರು. ಇನ್ಸ್ಪೆಕ್ಟರ್ ತಗೊಳ್ಳಿ, ನಿಮ್ ಕೊಳಕ ನಾಲಿಗೆಯನ್ನು ಚೆನ್ನಾಗಿ ತಿಕ್ಕಿ ತೊಳ್ಕೊಳ್ಳಿ. ರೇಖಳನ್ನು ಸಾಯಿಸಲು ಬಂದ ಕೂಳರನ್ನು ಸದೆಬಡಿದ ಬ್ರಹ್ಮೇಂದ್ರ, ಕೂಳರು ಬ್ರಹ್ಮೇಂದ್ರನಿಗೆ ಎಸೆದ ಚಾಕು ಅವರ ಕಡೆಯವನಿಗೆ ಬೀಳುವುದು. ಸಾವು ಬದುಕಿನ ನಡುವೆ ಒದ್ದಾಡ್ತಿದ್ದ ಆತನನ್ನು ಬದುಕಿಸುತ್ತಾನೆ ಬ್ರಹ್ಮೇಂದ್ರ. ಕೂಳರ ಸುಳ್ಳು ಕರೆಯನ್ನು ಕೇಳಿ ಅಣ್ಣನಂತಿದ್ದ ಗೆಳೆಯನನ್ನು ಬಂಧಿಸಲು ಬಂದ ಮಹೇಶ್ವರನಿಗೆ ಬದುಕುಳಿದ ಕೂಳನಿಂದ ಸತ್ಯಾಂಶ ತಿಳಿಯುವುದು. ಆಸ್ಪತ್ರೆಯಲ್ಲಿ ವಿಷದ ಔಷಧಿಯಿಂದ ಮಗು ಸತ್ತಾಗ ಅದರ ಜಾಡು ಹಿಡಿದ ಬ್ರಹ್ಮೇಂದ್ರ ಔಷಧ ಕಂಪನಿಯನ್ನೇ ಸೀಸ್ ಮಾಡಿಸುತ್ತಾನೆ. ಅದು ನಂದಿಯ ಕಂಪನಿಯಾಗಿತ್ತು. ಅದರಿಂದಾಗಿ ನಂದಿಗೆ ಕೋಟಿ ರೂಪಾಯಿಗಳ ನಷ್ಟವಾಗುವುದು. ಹುಣಸೆಕಾಯ ಇಲ್ಲ ಅಂದ್ರೆ ಮಾವಿನಕಾಯಿ ತಾಂಬ ನೋಡ ಬರ್ತಾ ಸುಡ್ಸು ತಾಂಬ. ಈ ಜಾಮೂನ್ ಬೇಕಾ, ರಸಗುಲ್ಲ ಬೇಕಾ, ಮೈಸೂರು ಪಾಕ್ ಬೇಕಾ, ಬಾದಾಮಿ ಅಲ್ವಾ ಬೇಕಾ ಹೇಳೋ? ಇಷ್ಟು ಗೊತ್ತಾಗ್ಲಿಲ್ವೇನ? ಇಷ್ಟೆಲ್ಲ ನಿನ್ನ ಅಪ್ಪ ಕಾಜೆ ಕಣ ಬೆಪ್ಪ. ಓ ಮಹೇಶ ಹುಟ್ಟಿದನಲ್ಲೋ ನಿನಗೊಪ್ಪ ಗಣೇಶ. ಏಯ್ ಮಹೇಶ, ಇಂಥ ಸಮಯದಲ್ಲಿ ಲತನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ, ಅದಕ್ಕೆ ಅವ್ಳು ಟೂರ್ ಕರ್ಕೊಂಡು ಹೋಗ್ತಾ ಇರು. ಇತ್ತ ಮಹೇಶ್ವರನ ಪತ್ನಿ ಲತಾ ಗರ್ಭಿಣಿಯಾಗೋಳು. ಈ ಸಂತೋಷದಲ್ಲಿರುವಾಗ ಗೂಂಡನಿಂದ ಲತಾಳ ಅತ್ಯಾಚಾರವಾಗುವುದು. ಬ್ರಹ್ಮೇಂದ್ರ ರಕ್ಷಿಸಲು ಬರುವಾಗ ತಡವಾಗಿತ್ತು. ಗೂಂಡನನ್ನು ಹೊಡೆದುರುಳಿಸಿ ಸಾಯಲು ಹೊರಟಿದ ಲತಾಳನ್ನು ಉಳಿಸಿ ಸಮಾಧಾನಿಸಿ ಕಳುಹಿಸುತ್ತಾನೆ ಬ್ರಹ್ಮೇಂದ್ರ. ಇತ್ತ ನಂದಿಯು ಗೂಂಡನನ್ನು ಸಾಯಿಸುತ್ತಾನೆ. ಆ ಗೂಂಡನಿಗೆ ಬ್ರಹ್ಮೇಂದ್ರ ಹೊಡೆಯುವಾಗ ಆತನ ಪರ್ಸು ಅಲ್ಲೇ ಬಿದ್ದು ಹೋಗಿರುವುದು. ಆ ಪರ್ಸನ್ನೇ ಆಧಾರವಾಗಿಟ್ಟುಕೊಂಡು ಮಹೇಶ್ವರ ಬ್ರಹ್ಮೇಂದ್ರನನ್ನು ಬಂಧಿಸುತ್ತಾನೆ. ನಾರಾಯಣ ಬ್ರಹ್ಮೇಂದ್ರನ ಪರ ವಾದಿಸಲು ಬರುತ್ತಾನೆ. ಇತ್ತ ಪರಿಚಯವಾಗಿದ್ದ ಕಳ್ಳಿಯನ್ನು ಸುಳ್ಳು ಸಾಕ್ಷಿಯನ್ನಾಗಿ ಶಾಂತಿ ಎಂದು ನಿರೂಪಿಸಲು ನಾರಾಯಣ ತೀರ್ಮಾನಿಸುತ್ತಾನೆ. ನಾನು ನನ್ನ ಕ್ಲೈಂಟ್ನ ಭೇಟಿ ಮಾಡಬಹುದಾ? ಧಾರಾಳವಾಗಿ ಆಗಬಹುದು. ಹಲೋ, ನಿಜವಾಗ್ಲೂ ಏನ್ ನಡೀತು ಹೇಳೋ. ಏನಾದ್ರೂ ನಡೆದಿದ್ರೆ ತಾನು ಹೇಳೋದಕ್ಕೆ? ಬ್ರದರ್, ನಾನು ವಕೀಲನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿಲ್ಲ, ಸಹೋದರನಾಗಿ ಪ್ರೀತಿ ಅಂತ ಕೇಳ್ತಿದ್ದೀನಿ. ಆ ರೌಡಿನ ಯಾಕೆ ಕೊಲೆ ಮಾಡಿದೆ ಹೇಳೋ. ಮಾತಾಡೋ, ನೀನು ಮಾತಾಡದೆ ಹೋದ್ರೆ ಆ ದೇವರು ಕೂಡ ನೀನು ಕಾಪಾಡೋಕ್ಕಾಗಲ್ಲ. ನಿನ್ನ ಉಳಿಸ್ಬೇಕು ಅಂತ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ಆ ಕೊಲೆ ಹೇಗೆ ನಡೀತು ಅಂತ ನೀನ್ ಹೇಳು, ನೀನ್ ನಿರಪರಾಧಿ ಅಂತ ನಾನ್ ಸಾಧಿಸ್ತೀನಿ. ಆ ರೌಡಿ ಒಂದು ಹುಡುಗಿನ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ, ಆ ಹೆಣ್ಣನ್ನು ಕಾಪಾಡಕ್ಕೋಸ್ಕರ ಅವನ ಒದ್ ಕೇಳಿದೆ, ಅಷ್ಟೇ ನಂಗೆ ಗೊತ್ತಿರೋದು. ಆಮೇಲೆ ಏನಾಯ್ತು, ಯಾರು ಸಾಯಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಆ ಹುಡುಗಿ ಯಾರು? ಆ ಹುಡುಗಿ ಯಾರಾದ್ರೂ ನಿಂಗೇನು? ಅವ್ಳು ಯಾರು ಅಂತ ನೀನು ಹೇಳದೆ ಹೋದ್ರೆ ನಾನು ಕೋರ್ಟಲ್ಲಿ ಏನು ಅಂತ ವಾದ ಮಾಡ್ಲಿ? ನನ್ನ ಕಕ್ಷಿಗಾರ ಶ್ರೀಕೃಷ್ಣ ಪರಮಾತ್ಮ ಯಾವುದೋ ಹುಡುಗಿ ಕೃಷ್ಣ ಕೃಷ್ಣ ಅಂತ ಕರೆದ್ಲು, ಇವನು ಓಡೋಗಿ ಅವಳು ಮಾನನ ಕಾಪಾಡಿ ದುಷ್ಟ ಸಂಹಾರ ಮಾಡ್ದ, ಅದಕ್ಕಾಗಿ ಅವನನ್ನು ಕ್ಷಮಿಸಿ ಜೈಲಿಂದ ಬಿಡುಗಡೆ ಮಾಡಿ ಅಂತ ಹೇಳೋಕ್ಕಾಗತ್ತಾ? ಕೋರ್ಟ್ಗೆ ಸಾಕ್ಷಿ ಬೇಕು, ಆ ಹುಡುಗಿ ಯಾರು ಅಂತ ನೀನು ಹೇಳಲೇಬೇಕು. ನಾನು ಸತ್ರ ಆ ಹುಡುಗಿ ಯಾರು ಅಂತ ಹೇಳೋದಿಲ್ಲ. ಕೈಲಾದ್ರೆ ಕೇಸ್ ತಗೋ, ಇಲ್ಲಾಂದ್ರೆ ಬಿಟ್ಬಿಡು. ಸರಿ, ನೀನಂತೂ ಹೇಳೋದಿಲ್ಲ, ನಾನೇ ಒಂದು ಕಥೆನ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಬರೀತೀನಿ. ನೀನು ಅದನ್ನು ತಗೊಂಡು ಹೋಗಿ ಮಹೇಶ್ ಹತ್ರ ವಾಪಸ್ಬೇಕು. ನಿನ್ ತಮ್ಮಯ್ಯ ಅಂತೀನಿ, ಇದು ಒಂದ್ ಸಹಾಯ. ಮಹೇಶ್ವರ ಆಕೆಯನ್ನು ಕರೆದೊಯ್ದು ಲಾಕಪ್ಪಿನಲ್ಲಿ ಇಡುತ್ತಾನೆ. ನ್ಯಾಯಾಲಯದಲ್ಲಿ ಪತ್ನಿ ಶಾಂತಿಯನ್ನು ಮಾನರಕ್ಷಣೆ ಮಾಡುವಾಗ ಜಗಳವಾಯಿತೆಂದು ತಿಳಿಸುತ್ತಾನೆ ಬ್ರಹ್ಮೇಂದ್ರ. ಶಾಂತಿಯ ಹೆಸರು ಕೂಗಿದಾಗ ರೇಖಾ ಶಾಂತಿಯಾಗಿ ಬಂದು ಬ್ರಹ್ಮೇಂದ್ರನನ್ನು ಕಾಪಾಡುವಳು. ನಾರಾಯಣ ಮತ್ತು ಶಾಂತಿ ಪರಸ್ಪರ ಪ್ರೀತಿಸುವರು. ಬ್ರಹ್ಮೇಂದ್ರನ ತಂದೆ ತಾಯಿ ರೇಖಾ ಮತ್ತು ಬ್ರಹ್ಮೇಂದ್ರನ ಮದುವೆ ಮಾಡಿಸಲು ನಿರ್ಧರಿಸುತ್ತಾರೆ. ಅಷ್ಟಕ್ಕೆ ಸುಮ್ಮನಿರದ ಮಹೇಶ್ವರ ಅವರಿಬ್ಬರ ಮದುವೆ ಸುಳ್ಳು ಎಂದು ಸಾಬೀತುಪಡಿಸಲು ಹೊರಡುತ್ತಾನೆ. ಇತ್ತ ಇಂಟರ್ಫಾಲ್ನಿಂದ ಬಂದ ಸಂದೇಶದಂತೆ ಮೇಲಧಿಕಾರಿಗಳು ಸ್ಮಗ್ಲಿಂಗ್ ಮಾಡುವವರನ್ನು ಹಿಡಿಯಲು ಒತ್ತಡ ಹೇರುತ್ತಾರೆ. ಇತ್ತ ನಂದಿ ಮತ್ತೊಂದು ಅಸ್ತ್ರ ಪ್ರಯೋಗಿಸುತ್ತಾನೆ. ಲತಳ ಬಲಾತ್ಕಾರದ ಕ್ಯಾಸೆಟ್ ಅನ್ನು ಬ್ರಹ್ಮೇಂದ್ರನಿಗೆ ತೋರಿಸಿ ಅವನಿಂದ ಸ್ಮಗ್ಲಿಂಗ್ ಮಾಡಿಸಲು ಪ್ರಯತ್ನಿಸುತ್ತಾನೆ. ಶ್ರೀ 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 ಮಹಾರಾಜ ಶ್ರೀ ಹಯವದನರಾಯರ ಷಷ್ಠಿ ಪೂರ್ತಿ ಶಾಂತಿಯ ಕಾರಣದಿಂದಾಗಿ ರಾಯರು ಮತ್ತು ಅವರ ಧರ್ಮಪತ್ನಿ ಸುಭದ್ರಮ್ಮನವರು ಶಿವ ಪಾರ್ವತಿಯರಂತೆ ಪೋಸ್ ಕೊಟ್ಟಿದ್ದಾರೆ. ಈ ವೃದ್ಧ ದಂಪತಿಗಳಿಗೆ ಪರಮಾತ್ಮನು ಸಕಲ ಸಂಪತ್ತನ್ನು ನೀಡಲಿ. ಆಹಾ, ಎಂಥ ಸಂಭ್ರಮವು ಈ ದಿನದ ನಂದವು. ಆ
ಹೆಣ್ಣು ಎಂಥ ಜೋಡಿ ನೋಡಿರಿ, ಎಂಥ ಗಂಡು ಎಂಥ ಹೆಣ್ಣು ಎಂಥ ಜೋಡಿ ನೋಡಿರಿ. ಅರವತ್ತು ಆದರೇನು ಹೊಸ ಆಸೆ ಬಾರದೆ, ಹಸೆ ಮಣೆ ಹೆಣ್ಣ ನೋಡು ನಸು ನಾಚಿ ಕೂತಿದೆ. ಸ್ಮಗ್ಲಿಂಗ್ ಬಾಕ್ಸ್ ಅನ್ನು ಬ್ರಹ್ಮೇಂದ್ರನಿಗೆ ತಿಳಿಯದಂತೆ ಅವನ ಕಾರ್ನಲ್ಲಿ ಇರಿಸುತ್ತಾನೆ. ಬ್ರಹ್ಮೇಂದ್ರ ನಂದಿಯನ್ನು ಬಾಂಬ್ನಿಂದ ಬೆದರಿಸಿ ಬಲಾತ್ಕಾರದ ಕ್ಯಾಸೆಟ್ ಅನ್ನು ತೆಗೆದು ನದಿಗೆ ಬಿಸಾಡುತ್ತಾನೆ. ಕಾರಿನಲ್ಲಿದ್ದ ಚರಸ್ ಬಾಕ್ಸ್ನಿಂದ ಬ್ರಹ್ಮೇಂದ್ರ ಅಪರಾಧಿಯಾಗಿ ಜೈಲು ಸೇರುತ್ತಾನೆ. ಬ್ರಹ್ಮೇಂದ್ರನನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ರೇಖಾ ನಂದಿಯ ಕೈಗೆ ಸಿಕ್ಕಿ ಹಾಕಿಕೊಳ್ಳೋಳು. ಇದರಿಂದ ಕಂಗಾಲಾದ ಲತಾ ಗಂಡನಿಗೆ ನಿಜ ವಿಷಯ ತಿಳಿಸೋಳು. ಮಹೇಶ್ವರ ಮತ್ತು ನಾರಾಯಣ ನಂದಿಯ ಅಡಗುತಾನಕ್ಕೆ ಹೋಗಿ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವರು. ರೇಖಾ ನಂದಿಯ ಮಗಳಾಗಿದ್ದಳು. ಮಹೇಶ್ವರನನ್ನು ಬಿಟ್ಟ ನಂತರ ರೇಖಾ ಮತ್ತು ಅವಳ ತಾಯಿಯನ್ನು ಕೂಡ ಬಿಟ್ಟು ಹೋಗಿದ್ದ ನಂದಿ. ಲತಾಳನ್ನು ನಂದಿ ಸಾಯಿಸಲು ಹೊರಟಾಗ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಬ್ರಹ್ಮೇಂದ್ರ ಎಲ್ಲರನ್ನೂ ಬಗ್ಗುಬಡಿದು ಪೊಲೀಸರಿಗೊಪ್ಪಿಸ್ತಾನೆ. ನಂದಿಯ ಪಾಲುದಾರ ನಿಶಾನ ಸಾಯುತ್ತಾನೆ. ಶಾಂತಿ ತನ್ನ ಅಣ್ಣನನ್ನು ಸಾಯಿಸಿದ ಸಿಟ್ಟಿನಿಂದ ನಂದಿಯನ್ನು ಇರಿಯುತ್ತಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದಾದ ಮೇಲೆ ರಕ್ಕಸರಿಗೆಲ್ಲಿದೆ ಅಲ್ಲಿ ಸ್ಥಳ. ನೋಡಿ ಲತಾ, ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ, ಬೇಗ ಬನ್ನಿ. ಅಂಬರೀಷ್, ಅನಂತನಾಗ್, ರವಿಚಂದ್ರನ್, ಸುದರ್ಶನ್, ಅಶ್ವಥ್, ಪಂಡರಿಬಾಯಿ, ಕಿರಣ್ ಜುನೇಜಾ, ತುಳಸಿ, ಮಹಾಲಕ್ಷ್ಮಿ ಅಭಿನಯದ ಅಮೋಘ ಚಲನಚಿತ್ರ ಬ್ರಹ್ಮ ವಿಷ್ಣು ಮಹೇಶ್ವರ.